ಒಂದು ದಿನ ಮುಂಚೆನೆ ಸಿನಿಮಾ ರಿಲೀಸ್ ಮಾಡ್ತಾರೆ, ಯಾಕಂದ್ರೆ ಕೆಲವು ಸಿನಿಮಾಗಳು ಗುರುವಾರ ರಿಲೀಸ್ ಆಗುತ್ತೆ, ಸಾಕ್ಷಿ ಇದೆ, ಕೆಲವು ಒಂದು ಸಿನಿಮಾ ಬುಧವಾರ ರಿಲೀಸ್ ಆಗುತ್ತೆ. ಅಂದ್ರೆ ಅದೇ ಉದ್ದೇಶ ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ ನೋಡಿ, ಈ ವಾರ ಎರಡು ಸಿನಿಮಾ ರಿಲೀಸ್ ಆಗಿದೆ, ಎರಡು ಕನ್ನಡ ಸಿನಿಮಾ ರಿಲೀಸ್ ಆಗಿದೆ, ಹಾ ಮೂರು ಕನ್ನಡ ಸಿನಿಮಾ ರಿಲೀಸ್ ಆಗಿದೆ. ಮೂರು ಕನ್ನಡ ಸಿನಿಮಾಗಳು ಚೆನ್ನಾಗಿ ಹೋಗ್ತಾ ಇರುತ್ತೆ. ಇವಾಗ ಗುರುವಾರ ರಿಲೀಸ್ ಮಾಡಬೇಕು ಅಂತಂದ್ರೆ ನಮಗೆ ಗುರುವಾರ ಹಾಲಿಡೇ ಇರಬೇಕು. ಹಾಲಿಡೇ ಇದ್ರೆ ನಮಗೆ ಗುರುವಾರ ಪ್ಲಸ್ ಪಾಯಿಂಟ್ ಆಗುತ್ತೆ. ಗುರುವಾರ ಹಾಲಿಡೇ ಇಲ್ಲ, ಮತ್ತು ಇವಾಗ ರಿಲೀಸ್ ಆಗಿರೋ ಸಿನಿಮಾ ತುಂಬಾ ಪಾಸಿಟಿವ್ ಆಗಿದ್ದಾವೆ, ಎರಡು ತುಂಬಾ ರಿಪೋರ್ಟ್ ಇದೆ, ಚೆನ್ನಾಗಿದ್ದಾವೆ. ಅದನ್ನ ನಾನು ಡಿಸ್ಟರ್ಬ್ ಮಾಡಿದ್ರೆ ಮತ್ತೆ ಕನ್ನಡ ಸಿನಿಮಾನ ನಾನೇ ಡಿಸ್ಟರ್ಬ್ ಮಾಡ್ದಂಗಾಗುತ್ತೆ ಗುರುವಾರ ರಿಲೀಸ್ ಮಾಡಿದ್ರೆ. ಅದರಿಂದ ಗುರುವಾರ ರಿಲೀಸ್ ಮಾಡೋದು ನನ್ಗೆ ಸ್ವಲ್ಪ ಕಷ್ಟದ ಕೆಲಸ. ಓಕೆ, ಬೇರೆ ಏನಾದರೂ ಕ್ವಶನ್ಸ್? ನಾನು ಒಂದು 120-130 ಥಿಯೇಟರ್ಸ್ ಅಲ್ಲಿ ರಿಲೀಸ್ ಮಾಡಬೇಕು ಅನ್ನೋ ಪ್ಲಾನ್ ಅಲ್ಲಿ ಇದ್ದೀವಿ. ಸಿಂಗಲ್ ಸ್ಕ್ರೀನ್ ಒಂದು 80 ಸಿಂಗಲ್ ಸ್ಕ್ರೀನ್ ಬಂದ್ರೆ ಇನ್ನೊಂದು 40-42 ಬಂದ್ಬಿಟ್ಟು ಮಲ್ಟಿಪ್ಲೆಕ್ಸ್ ಆಗುತ್ತೆ. ನಮ್ಮ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಜಯಣ್ಣ ಫಿಲಮ್ಸ್ ಇಂದ ಮಾಡ್ತಾ ಇದೀವಿ. ಜಯಣ್ಣ ಅವ್ರದೊಂದು ಸುಮ್ಮನೆ ಕಾರಲ್ಲಿ ಬರ್ಬೇಕಪ್ಪ ಅಂದ್ರೆ ಒಂದು ಫ್ಲಾಶ್ ಆಗ್ತದೆ. ಏನಂತಂದ್ರೆ ಜಯಣ್ಣ ಅವರು ಡಿಸೆಂಬರ್ ಅಲ್ಲಿ ಮಾಡಿರೋ ಸಿನಿಮಾಗಳೆಲ್ಲ ಒಂದ್ ಸ್ವಲ್ಪ ಹಿಟ್ ಇದೆ, ನಮ್ಮ ಸಿನಿಮಾನ ಹಿಟ್ ಆಗತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ. ಒಂದು ಮುಂಗಾರು ಮಳೆ, ಒಂದು ಕಿರಿಕ್ ಪಾರ್ಟಿ, ಇನ್ನೊಂದು ರಾಮಾಚಾರಿ, ಇವೆಲ್ಲ ಡಿಸೆಂಬರ್ ಅಲ್ಲಿ ಜಯಣ್ಣ ಫಿಲಮ್ಸ್ ಇಂದ ರಿಲೀಸ್ ಆಗಿರೋದು. ಹೋಪ್ಫುಲಿ ನಮ್ಮ ಪಿಕ್ಚರು ಸಕ್ಸಸ್ ಆಗಲಿ, ನಮ್ಮ ಪಿಕ್ಚರು ಚೆನ್ನಾಗಿ ಒಳ್ಳೇದಾಗಲಿ ಅಂತ ಒಂದು ನಂಬಿಕೆ ಇದೆ. ಕೆ ಜಿ ರೋಡ್ ಗೊತ್ತಿಲ್ಲ ನಮಗೆ, ಕನ್ನಡ ಸಿನಿಮಾ ಚೆನ್ನಾಗಿ ಹೋಗ್ತಾ ಇತ್ತು ಅಂತಂದ್ರೆ ಅದನ್ನು ತೆಗೆದು ನನ್ನ ಸಿನಿಮಾನ ಹಾಕಲ್ಲ, ನಾನು ವೀರೇಶ್ ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತೀನಿ. ಅಂದ್ರೆ ಏನಂತಂದ್ರೆ ಲವ್ ಯು ರಚ್ಚು ಸಿನಿಮಾ ನನಗೆ ತುಂಬಾ ಪಾಸಿಟಿವ್ ವೈಬ್ಸ್ ಅಂದ್ರೂ ಇದೆ ಡೆಫಿನೆಟ್ ಆಗಿ. ಅದು ಫಸ್ಟ್ ಡೇ ಫಸ್ಟ್ ಲುಕ್ ಬಿಟ್ಟಾಗ್ಲಿಂದಾನೆ ಸಿನಿಮಾ ಮೇಲೆ ಒಂದು ಪಾಸಿಟಿವ್ ಹೋಪ್ ಇದೆ. ಫಸ್ಟ್ ಲುಕ್ ತುಂಬಾ ಚೆನ್ನಾಗಿ ಫೀಲ್ ಆಯ್ತು, ಒಂದು ಪಾಸಿಟಿವ್ ಆಗಿ ಫೀಲ್ ಆಯ್ತು. ಅದ ನಂತರದಲ್ಲಿ ಸಾಂಗ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಒಂದು ಹೋಪ್ ಇದೆ. ಟ್ರೈಲರ್ ಬಗ್ಗೆ ತುಂಬಾ ಚೆನ್ನಾಗಿ ಎಲ್ಲರೂ ಮಾತಾಡಿದ್ದಾರೆ. ಸಿನಿಮಾ ರಿಲೀಸ್ಗಿಂತ ಮುಂಚೆ ಒಂದು 55% ವರೆಗೂ ನಾನು ಸೇಫ್ ಇದ್ದೀನಿ. ಥಿಯೇಟ್ರಿಕಲ್ ಒಂದು 45% ವರ್ಕ್ ಆಯಿತು ಅಂತಂದರೆ ಡೆಫಿನೆಟ್ ಆಗಿ ಲವ್ ಯುವರ್ ಅಚೀವ್ ಬ್ರೇಕ್ ಇವನ್ ಪ್ರಾಜೆಕ್ಟ್ ಅಂತ ಆಗುತ್ತೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.